ಸುಂದರಕಾಂಡ ಕನ್ನಡಾನುವಾದ ವಿದ್ವಾನ್ ಎನ್ ರಂಗನಾಥ ಶರ್ಮಾ ಸರ್ಗ 44 ಜಂಬುಮಾಲಿವಧ ಶ್ಲೋಕಗಳ ವಾಚನ ಶ್ರೀಮತಿ ಅನ್ನಪೂರ್ಣ ನಾಗೇಂದ್ರ ಶ್ರೀಮತಿ ಗಾಯತ್ರಿ ವಿದ್ಯಾಸಾಗರ್ ವಿವರಣೆಗಳ ಪ್ರಸ್ತುತಿ ಶ್ರೀ ಧೀರೇಂದ್ರ ಸೀತಾರಾಮ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ಕುರಿಕೆ ರಾಕ್ಷಸೇಂದ್ರೇಣ ಪ್ರಹಸ್ತಸ್ಯ ಸುತೋ ಬಲಿ ಜಂಬುಮಾಲಿ ಮಹಾದಂಷ್ಟ್ರಾ ನಿರ್ಜಗಾಮ ಧನುರ್ಧರ ರಾಕ್ಷಸೇಂದ್ರೇಣ ಸಂದಿಷ್ಟೋ ಪ್ರಹಸ್ತಸ್ಯ ಸುತೋ ಬಲಿ ಮಹಾದಂಷ್ಟ್ರಾ ಧನುರ್ಧರೋ ಜಂಬುಮಾಲಿ ನಿರ್ಜಗಾಮ. ರಕ್ತಮಾಲ್ಯಾಂಬರಧರಃ ಸ್ರಗ್ವೀ ರುಚಿರಕುಂಡಲಃ ಮಹಾನ್ ವಿವೃತ್ತನಯನಶ್ಚಂಡಃ ಸಮರದುರ್ಜಯಃ ರಕ್ತಮಾಲ್ಯಾಂಬರಧರಃ ಸ್ರಗ್ವೀ ರುಚಿರಕುಂಡಲೋ ಮಹಾನ್ ವಿವೃತ್ತನಯನಃ ಚಂಡಃ ಸಮರದುರ್ಜಯೋ ಧನುಃ ಶಕ್ರಧನುಃ ಪ್ರಖ್ಯಂ ಮಹದ್ರುಚಿರಸಾಯಕಂ ವಿಸ್ಫಾರಯಾಣೋ ವೇಗೇನ ವಜ್ರಾಶನಿ ಸಮಸ್ವನಂ ಶತ್ರಧನುಃ ಪ್ರಖ್ಯಂ ಮಹದ್ರುಚಿರಸಾಯಕಂ ವಜ್ರಾಶನಿ ಸಮಸ್ವನಂ ಧನುವೇಗೇನ ವಿಸ್ಫಾರಯಾಮಾಸ ತಸ್ಯ ವಿಸ್ಫಾರ ಘೋಷೇಣ ಧನುಷೋ ಮಹತಾದಿಶಃ ಪ್ರದಿಶಶ್ಚ ನಭಶ್ಚೈವ ಸಹಸ ಸಮಪೂರ್ಯತ ತಸ್ಯ ಧನುಷಃ ಮಹತಾ ವಿಸ್ಫಾರ ಘೋಷೇಣ ದಿಶಃ ಪ್ರದಿಶಶ್ಚ ನಭಶ್ಚೈವ ಸಹಸ ಸಮಪೂರ್ಯತ ರಥೇನ ಖರಯುಕ್ತೇನ ತಮಾಗತ ಮುದೀಕ್ಷಸಃ ಹನುಮಾನ್ ವೇಗ ಸಂಪನ್ನ ಜಹರ್ಷ ಚ ನನಾದ ಚ ಖರಯುಕ್ತೇನ ರಥೇನ ಆಗತಂ ತಂ ಉದೀಕ್ಷ್ಯ ಸಹ ವೇಗ ಸಂಪನ್ನಃ ಹನುಮಾನ್ ಜಹರ್ಷ ಚ ನನಾದ ಚ ತಂ ತೋರಣ ವಿಟಂಕಸ್ಥಂ ಹನುಮಂತಂ ಮಹಾಕಪಿಂ ಜಂಬುಮಾಲಿ ಮಹಾಬಾಹುರ್ವಿವ್ಯಾಧ ನಿಶಿತೈ ಶರೈ
तोरण विटंकस्थम् हनुमन्तं तं महाकपिं महाबाहुः जम्बुमाली निशितैः शरैः विव्याद अर्धचन्द्रेण वदने शिरस्येकेन कर्णिना बाह्वोर्विव्याध नाराचैर्दशभिस्तं कपीश्वरं वदने अर्धचन्द्रेण शिरसि एकेन कर्णिना बाह्वोः दशभिर्नाराचैः तं कपीश्वरं विव्याध तस्य तच्छुशुभे ताम्रं शरेणाभिहतं मुखं शरदीवाम्बुजं फुल्लं विद्धं भास्कररश्मिना शरेणाभिहतं तस्य तत्ताम्रं मुखं शरदि फुल्लं भास्कररश्मिना विद्धं अम्बुजमिव शुशुभे तस्य रक्तं रक्तेन रञ्जितं शुशुभे मुखं यथाकाशे महापद्मं सिक्तं चन्दनदुन्दुभिः रक्तेन रञ्जितं तस्य रक्तं मुखं यथाकाशे चन्दनदुन्दुभिः सिक्तं महापद्ममिव शुशुभे चुकोपबाणाभिहतो राक्षसस्य महाकपिः ततः पार्श्वेति विपुलां ददर्श महतीं शिलां महाकपिः राक्षसस्य बाणाभिहतः चुकोप ततः पार्श्वे अतिविपुलां महतीं शिलां ददर्श तरसा तां समुत्पाट्य शिक्षेपबलवद्बली तां शरैर्दशभिः क्रुद्धः ताडयामास राक्षसः विपन्नं कर्म तद्दृष्ट्वा भ्रामयामास वीर्यवान् भ्रामयन्तं कपिं दृष्ट्वा साल
कालवृक्षं महाबलम् चिक्षेप सुबहून् बाणान् जम्बुमाली महाबलः सालं चतुर्भिश्चिच्छेद वानरं पञ्चभिर्भुजे शिरस्य केन बाणेन दशभिस्तुस्तनान्तरे सशरैः पूरिततनुः क्रोधेन महतावृतः तमेव परिगङ्गृह्य भ्रामयामास वेगतः अतिवेगोऽतिवेगेन भ्रामयित्वा बलोत्कटः न धनुर्न रथो नाश्वः तत्रा दृश्यन्तने शवः सहतस्तरसा तेन जम्बुमाली महाबलः पपात निहतो भूमौ चूर्णिताङ्गविभूषणः जम्बुमालिं च निहतम् किङ्कराश्च महाबला चुक्रोध रावणः श्रुत्वा कोपसंरक्तलोचनः सरोष संवर्तितताम्रलोचनः प्रहस्तपुत्रे निशते महाबले अमात्यपुत्रान् अधिवीर्यविक्रमान् समाधिदेशाशु निशाचरेश्वरः ಸರ್ಗ 44 ಜಂಬುಮಾಲಿ ವಧ. ಈ ಸರ್ಗದ ಸಾರಾಂಶ: ಹನುಮಂತನು ಪ್ರಹಸ್ತಪುತ್ರನಾದ ಜಂಬುಮಾಲಿಯನ್ನು ಸಂಹರಿಸುವುದು, ರಾಕ್ಷಸೇಶ್ವರ ರಾವಣನ ಆಜ್ಞೆಯನ್ನು ಪಡೆದು ಪ್ರಹಸ್ತಪುತ್ರನಾದ ಜಂಬುಮಾಲಿಯು ಧನುರ್ಧಾರಿಯಾಗಿ ಯುದ್ಧಕ್ಕೆ ಹೊರಟನು. ಅವನು ಕೆಂಪಾದ ವಸ್ತ್ರವನ್ನು, ಹೂವಿನ ದಂಡೆಯನ್ನು ಧರಿಸಿ ಕಿವಿಗಳಲ್ಲಿ ಕುಂಡಲಗಳನ್ನು ಹಾಕಿಕೊಂಡಿದ್ದನು. ಪ್ರಚಂಡನೂ ವೀರನೂ ಆದ ಜಂಬುಮಾಲಿಯು ಕೋಪದಿಂದ ಕಣ್ಣಾಲಿಗಳನ್ನು ತಿರುಗಿಸುತ್ತಿದ್ದನು. ಹರಿತವಾದ ಬಾಣಗಳನ್ನು ಹಿಡಿದು ಧನುಸ್ಸನ್ನು ಸಿಡಿಲಿನಂತೆ ಠೇಂಕಾರ ಮಾಡುತ್ತಿದ್ದನು. ಆ ಠೇಂಕಾರ ಧ್ವನಿಯಿಂದ ಸಮಸ್ತ ದಿಕ್ಕುಗಳು, ಆಕಾಶವು ತುಂಬಿಹೋದವು. ಅವನು ಹೇಸರಗತ್ತೆಗಳನ್ನು ಹೂಡಿದ ರಥವನ್ನೇರಿ ಬರುವುದನ್ನು ಕಂಡು ಹನುಮಂತನು ಸಂತೋಷದಿಂದ ಸಿಂಹನಾದ ಮಾಡಿದನು. ಜಂಬುಮಾಲಿಯು ಮಹಾದ್ವಾರದ ಅಡ್ಡ ತೊಲೆಯ ಮೇಲೆ ಕುಳಿತಿದ್ದ ಆ ಮಹಾಕಪಿಯನ್ನು ಕಂಡು ತೀಕ್ಷ್ಣವಾದ ಶರಗಳಿಂದ ಹೊಡೆಯಲಾರಂಭಿಸಿದನು. ಅರ್ಧಚಂದ್ರಾಕಾರದ ಶರದಿಂದ ಅವನ ಮುಖಕ್ಕೂ, ಅಂಕುಶಾಕಾರದ ಶರದಿಂದ ತಲೆಗೂ, 10 ಶರಗಳಿಂದ
ತೋಳುಗಳಿಗೂ ಹೊಡೆದನು. ಆಗ ರಕ್ತ ಸುರಿದು ಕೆಂಪಾದ ಹನುಮಂತನ ಮುಖವು ಶರತ್ಕಾಲದಲ್ಲಿ ಸೂರ್ಯರಶ್ಮಿಯಿಂದ ಅರಳಿದ ಕೆಂದಾವರೆಯಂತೆ ಕಂಡಿತು. ಮೊದಲೇ ಕೆಂಪಗಿದ್ದ ಮುಖದ ಮೇಲೆ ರಕ್ತವು ಸುರಿಯಲು ಅವನ ಮುಖವು ರಕ್ತ ಚಂದನವನ್ನು ಬಳಿದ ದೊಡ್ಡ ಕಮಲದಂತೆ ತೋರಿತು. ಅವನು ಕ್ರುದ್ಧನಾಗಿ ಪಕ್ಕದಲ್ಲಿದ್ದ ಒಂದು ದೊಡ್ಡ ಬಂಡೆಯನ್ನು ಕೈಗೆ ಎತ್ತುಕೊಂಡು ಜಂಬುಮಾಲಿಯ ಮೇಲೆ ರಭಸದಿಂದ ಬೀಸಿದನು. ರಾಕ್ಷಸನು 10 ಬಾಣಗಳನ್ನು ಬಿಟ್ಟು ಆ ಬಂಡೆಯನ್ನು ಸೀಳಿಬಿಟ್ಟನು. ತನ್ನ ಪ್ರಯತ್ನವು ವ್ಯರ್ಥವಾದುದನ್ನು ಕಂಡು ಹನುಮಂತನು ಒಂದು ದೊಡ್ಡ ಸಾಲವೃಷವನ್ನು ಕಿತ್ತು ಬೀಸಿ ಹೊಡೆಯಲಾಗಿ ಜಂಬುಮಾಲಿಯು 4 ಬಾಣಗಳಿಂದ ಆ ಸಾಲವೃಷವನ್ನು ಚೂರು ಚೂರು ಮಾಡಿದನು. ಮತ್ತೆ 5 ಬಾಣಗಳನ್ನು ಹನುಮಂತನ ಭುಜಗಳಿಗೂ, 1 ಅವನ ತಲೆಗೂ, 10 ಬಾಣಗಳನ್ನು ಎದೆಗೂ ಹೊಡೆದನು. ಸುತ್ತಲೂ ಬಾಣಗಳು ಚುಚ್ಚಿಕೊಳ್ಳಲು ಬಲಾಢ್ಯನಾದ ಆಂಜನೇಯನು ಮಹಾಕೋಪದಿಂದ ಹಿಂದೆ ಉಪಯೋಗಿಸಿದ್ದ ಮಹಾದ್ವಾರದ ಅಗುಳಿಯನ್ನೇ ತೆಗೆದುಕೊಂಡು ವೇಗದಿಂದ ತಿರುಗಿಸಿ ಜಂಬುಮಾಲಿಯ ಎದೆ ಮೇಲೆ ಅಪ್ಪಳಿಸಿ ಹೊಡೆದನು. ಮರುಕ್ಷಣದಲ್ಲಿ ನೋಡಿದರೆ ಜಂಬುಮಾಲಿಯ ಶಿರಸ್ಸು ಇಲ್ಲ, ತೋಳುಗಳೂ ಇಲ್ಲ, ಮೊಣಕಾಲುಗಳೂ ಇಲ್ಲ. ಅವನ ಧನುಸ್ಸು, ರಥ, ಕುದುರೆ, ಬಾಣ ಯಾವುದೂ ಕಾಣಿಸಲಿಲ್ಲ. ಜಂಬುಮಾಲಿಯು ಸತ್ತು ಜಜ್ಜಿ ಹೋಗಿ ನೆಲದ ಮೇಲೆ ಬಿದ್ದಿದ್ದನು. ಕಿಂಕರರಂತೆ ಜಂಬುಮಾಲಿಯೂ ಹತನಾದುದನ್ನು ಕೇಳಿ ರಾವಣನಿಗೆ ಮಹಾಕೋಪ ಉಂಟಾಯಿತು. ಅವನು ಕಣ್ಣುಗಳನ್ನು ತಿರುಗಿಸುತ್ತಾ ವೀರರಾದ 7 ಮಂದಿ ಮಂತ್ರಿ ಕುಮಾರರನ್ನು ಕರೆದು ಹನುಮಂತನೊಡನೆ ಯುದ್ಧ ಮಾಡುವುದಕ್ಕಾಗಿ ಕೊಟ್ಟು ಕಳಿಸಿದನು. ಇಲ್ಲಿಗೆ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ 44ನೇ ಸರ್ಗ ಮುಗಿಯಿತು.